ಹಂಗೆ ಡೋರ್ ಓಪನ್ ಆಯಿತು ಈ ಮನೆಯಿಂದ ಕತ್ತಿಡ್ದು ಆಚೆ ಆಗ್ತಾರಲ್ಲ ಹಂಗಾಯಿತು ನನಗೆ ಈಗ ಅನಿಸ್ತಾ ಇದೆ ಈ ಪ್ರೋಮೋಗಳನ್ನು ನಂಬಲೇಬಾರದು ಬಹುಶಃ ಪ್ರಶಾಂತ್ ಅವರು ಕಣ್ಣೀರು ಕಣ್ಣೀರಾಗ್ತಾಯಿದ್ರು ಬಟ್ ಚಂದ್ರಚೂಡವರನ್ನು ಹಾಕ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಆಲ್ಮೋಸ್ಟ್ ಚಾನಲ್ಗೆ ಟಿ ಆರ್ ಪಿ ನೋಡಿ ಏನೇ ಆದರೂ ಅಷ್ಟೇ ತೀರಾ ಅತಿ ಆದರೆ ಯಾವುದಕ್ಕೂ ಸ್ಥಾನಮಾನ ಇರೋದಿಲ್ಲ ಆ್ಯಂಡ್ ಚಕ್ರವರ್ತಿಯವರು ಹೋಗಿದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೀವೀನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಬಟನನ್ನು ದಯವಿಟ್ಟು ಒತ್ತಿ ಸರ್ಪ್ರೈಸ್ ಮಾಡಿ ಎಸ್ ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ಈ ಬಿಗ್ ಬಾಸ್ ವಿಚಾರವಾಗಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಇವತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಈ ಪ್ರೋಮೋಗಳನ್ನು ನಂಬಲೇಬಾರದು ಹಿಂಗೆ ಹಿಂಗೆ ಇಷ್ಟು ಗಂಟೆ ರಾತ್ರಿಗೆ ಬರುತ್ತೆ ನೋಡಿ ಅಂತ ಒಂದು ಪ್ರೋಮೋ ತೋರಿಸ್ತಾರಲ್ಲ ಈ ಪ್ರೋಮೋದಲ್ಲೇನೋ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಅಲ್ಲೇನೋ ಬೇರೆ ಇತ್ತು ಸೊ ನಾನು ಹೇಳಿದ್ದೆ ಏನಂದರೆ ಬಹುಶಃ ಪ್ರಶಾಂತ್ ಅವರು ಕಣ್ಣೀರಾಗ್ತಾಯಿದ್ರು ಹಾಗಾಗಿ ನಾನು ಅದು ನೋಡಿ ಮೋಸ್ಟ್ಲಿ ಪ್ರಶಾಂತ್ ಅವರೇ ಹೋಗಿರ್ಬೋದು ಅಂತ ಪ್ರೋಮೋ ನೋಡಿ ಹೇಳಿದ್ವು ಆದರೆ ಕಥೆನೇ ಬೇರೆ ಸೊ ಫೈನಲಿ ಎಲಿಮಿನೇಟ್ ಆಗಿದ್ದು ಮಧ್ಯರಾತ್ರಿಯಲ್ಲಿ ತೆಗ್ದು ಆಚೆಗಾಕಿದ್ದು ಚಕ್ರವರ್ತಿ ಚಂದ್ರಚೂಡ ಅವ್ರನ್ನ ಆ್ಯಕ್ಚುಲಿ ನನಗೆಲ್ಲೋ ಒಂದು ಕಡೆ ಮನಸ್ಸು ಹೇಳ್ದಾಯಿತು ಸುದೀಪ್ ಸರ್ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಭಾನುವಾರ ದಿನ ಆಲ್ಮೋಸ್ಟ್ ಎರಡು ಎರಡು ಎಲಿಮಿನೇಷನ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಒಂದೂ ಆಗಲಿಲ್ಲ ಆಗ ನಮಗನ್ಸಿದ್ದು ಓ ಮೋಸ್ಟ್ಲಿ ಮಧ್ಯರಾತ್ರಿಲಿ ತೆಗೆದ್ ಆಗ್ತಾರೆ ನನಗೆ ಗೊತ್ತು ಅಂದ್ಕೊಂಡಿದ್ದೆ ಬಟ್ ಅದೇ ರೀತಿ ಆಯಿತು ಬಟ್ ಚಂದ್ರಚೂಡವ್ರನ್ನು ತೆಗೆದ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಆಲ್ಮೋಸ್ಟ್ ಚಾನಲ್ಗೆ ಟಿ ಆರ್ ಪಿ ಬರ್ತಿರೋದೇ ಅವರಿಂದ ಅನಿಸುತ್ತೆ ಮತ್ತು ಅರವಿಂದ್ ದಿವ್ಯ ಒಂದು ಕಡೆ ಆದರೆ ಅಂದರೆ ಆ ಸ್ಟ್ರಾಟರ್ಜಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಅವ್ರದ್ದು ಮತ್ತು ಪ್ರಶಾಂತ್ ಅವ್ರದ್ದು ಜೋರು ಜಗಳ ಸೊ ನನಗೊಂದು ಗೊತ್ತಿರೋ ಹಾಗೆ ಚಂದ್ರಚೂಡ್ ಅವರು ಒಳ್ಳೆ ಕಂಟೆಂಟ್ ಆಗ್ತಾ ಇದ್ದಾರೆ ಐ ಮೀನ್ ಟಿ ಆರ್ ಪಿಗೆ ತುಂಬ ಕೋಪ ಮಾಡಿಕೊಂಡು ಏನೋ ಬೈದು ಏನೋ ಕಿತ್ತಾಟ ಮಾಡಿಕೊಂಡು ಸೊ ಎಡ್ಬಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಅದು ಉಪಯೋಗ ಮಾಡ್ಕೊಳ್ತಾರೆ ಚಾನಲ್ನವರು ಅಂದ್ಕೊಂಡೆ ಬಟ್ ನೋಡಿ ಏನೇ ಆದರೂ ಅಷ್ಟೇ ತೀರಾ ಅತಿಯಾದರೆ ಯಾವುದಕ್ಕೂ ಸ್ಥಾನಮಾನ ಇರೋದಿಲ್ಲ ಸೊ ಮಧ್ಯರಾತ್ರಿಯೇ ತೆಗೆದ್ರೆ ಆಚೆ ಹಾಕಿದ್ರು ಆ್ಯಂಡ್ ಆ ಎಲಿಮಿನೇಷನ್ ಪ್ರಕ್ರಿಯೆ ಬಹಳ ಅದ್ಭುತವಾಗಿತ್ತು ಫೋನ್ ಬೂತಿ ಕರೆಸೋದು ಸೊ ಇನ್ನೆರಡು ನಿಮಿಷದಲ್ಲಿ ಮನೆಯ ಮುಖ್ಯ ದ್ವಾರ ಓಪನ್ ಆಗುತ್ತೆ ಅದು ಓಪನ್ ಆದರೆ ನೀವು ಹೋಗಬೇಕು ಆಗಲಿಲ್ವ ನೀವು ಒಳಗಡೆ ಹೋಗ್ಬೋದು ನೀವು ಸೇಫ್ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟು ಯಾರು ಪ್ರಶಾಂತ್ ಅವ್ರದ್ದು ಆ್ಯಂಡ್ ಅವ್ರು ಹೋಗ್ತಾರೆ ಅಂದ್ಕೊಂಡೆ ಅವ್ರಿಗೂ ಡೋರ್ ಓಪನ್ ಆಗಲಿಲ್ಲ ಸೆಕೆಂಡು ದಿವ್ಯಾ ಅವರು ಅವ್ರಿಗೂ ಡೋರ್ ಓಪನ್ ಆಗಲಿಲ್ಲ ಆ್ಯಂಡ್ ಶಮಂತ್ ಮತ್ತು ಚಕ್ರವರ್ತಿ ಇಬ್ಬರನ್ನೂ ಕೂಡ ಒಂದೇ ಬಾರಿ ಆ ಫೋನ್ ಬೂತೊಳಗೆ ಕರೆಸಿದ್ರು ಸೊ ನೀವು ಯಾರೇ ಹೋಗಬಹುದು ಡೋರ್ ಯಾರು ಓಪನ್ ಆಗುತ್ತೆ ಅಂತ ಹೇಳಿದಾಗ ಬಿಗ್ ಬಾಸ್ ಹೇಳಿದಾಗ ಸೊ ಫೈನಲಿ ಹೋಗಿದ್ದು ಚಂದ್ರಚೂಡ್ ಅವರು ಶಮಂತ್ ಸೇಫ್ ಸೊ ಯಾರು ಗೆಲ್ಬೋದು ಅನ್ನೋ ವಿಚಾರಕ್ಕೆ ನನ್ನ ಅಭಿಪ್ರಾಯವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಆ್ಯಂಡ್ ಚಕ್ರವರ್ತಿಯವರು ಹೋಗಿದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಖುಷಿ ಪಡೋರು ಇದ್ದಾರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅಂದ್ಕೊಂಡವರು ಇದ್ದಾರೆ ಯಾಕಂದರೆ ಅವ್ರು ಗೆಲ್ಲಬೇಕು ಅಂತಲ್ಲ ಬಟ್ ಇದ್ದಿದ್ದರೆ ಒಳ್ಳೆ ಮಜಾ ಇರೋದು ಅಂತ ಒಂದಷ್ಟು ಜನ ಅಂದರೆ ಯಾರನ್ನೋ ಬೈಯೋರು ಏನೋ ಆಗೋದು ಸೊ ಆ ಥರನೂ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ ಬಟ್ ಇನ್ವೆ ಎಲಿಮಿನೇಷನ್ ಆಗಿದೆ ಇನ್ನು ಉಳಿದಿರೋದು ಅರವಿಂದ ಮಂಜು ಪಾವುಗಡ ಶಮಂತ್ ದಿವ್ಯಾ ಯು ದಿವ್ಯಾ ಎಸ್ ಮತ್ತು ಅಷ್ಟೇ ಇವರು ಯಾರಪ್ಪ ಅವರು ಅಗ್ನಿ ಸಾಕ್ಷಿ ಅವ್ರ ಹೆಸರು ಮರ್ತೋಯಿತು ಆ ಅಗ್ನಿಸಾಕ್ಷಿ ಸೀರಿಯಲ್ ಹೀರೋಯಿನ್ನು ವೈಷ್ಣವಿ ಅವರು ಅದು ಬಿಟ್ಟರೆ ಬಿಗ್ ಬಾಸ್ ಬಿಗ್ ಬಾಸ್ ಇನ್ನೂ ಇದ್ದಾರೆ ಪುಣ್ಯ ಯಾರು ಗೆಲ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನನ್ನ ಅಂದಾಜು ಸೊ ಇದು ಇವತ್ತಿನ ವೀಡಿಯೋ ಆ್ಯಂಡ್ ಇಲ್ಲಿ ಫೈನಲಿ ಅವರು ಆಚೆ ಹಾಕಿದ್ದಾರೆ ಮಧ್ಯರಾತ್ರಿ ಆಚೆ ಹಾಕಿದ್ದಾರೆ ಆ್ಯಂಡ್ ಅದು ತುಂಬ ಘೋರವಾಗಿತ್ತು ಈಗ ಸುದೀಪ್ ಸರ್ ಆಚೆ ಕಳಿಸ್ದಾಗ ಅಥವಾ ಎಲಿಮಿನೇಷನ್ ಮಾಡಿದಾಗ ಅಟ್ಲೀಸ್ಟ್ ಬಂದು ಮಾತಾಡಲಿಕ್ಕಾದರೂ ಸ್ವಲ್ಪ ಸಮಯ ಇರುತ್ತೆ ಬಟ್ ಇವರನ್ನು ಲಗೇಜು ಕೊಡಲಿಲ್ಲ ಲಗೇಜ್ ಮೋಸ್ಟ್ಲಿ ಆಮೇಲೆ ಆಚೆ ಕಳಿಸ್ತಾರೇನೋ ಹಂಗೆ ಡೋರ್ ಓಪನ್ ಆಯಿತು ಈ ಮನೆಯಿಂದ ಕತ್ತಿಡ್ದು ಆಚೆ ಹಾಕ್ತಾರಲ್ಲ ಹಂಗಾಯಿತು ಬಟ್ ಎನಿವೆ ಆಚೆ ಹೋಗಿದ್ದಾರೆ ಮತ್ತೆ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಆ್ಯಂಡ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು